ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಗ್ಗೆ, ನಾನು ಅರ್ಪಿತಾ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು, ದೇವರಿಗೆ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಕಡೆ ಇರಲು ಸಾಧ್ಯವಿಲ್ಲ ಅಂತಾನೆ ದೇವರು ತಾಯಿ ಸೃಷ್ಟಿಸಿದ್ದಾನೆ. ಜನ್ಮ ಕೊಟ್ಟ ಮಕ್ಕಳಿಗೆ ತಾಯಿ ಹಾಲುಣಿಸಿ ಪ್ರೀತಿಯಿಂದ ಬೆಳೆಸ್ತಾಳೆ. ಆದರೆ ಹೀಗೆ ಸಾಕಿರೋ ಅಮ್ಮನೇ ಮಕ್ಕಳಿಗೆ ವಿಷ ಉಣಿಸಿ ತಾನು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಇಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಸ್ಪತ್ರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಶಸ್ತ್ರಚಿಕಿತ್ಸೆ ಹಿನ್ನೆಲೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಚುನಾವಣೆ ಹತ್ತಿರವಾಗ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಪಕ್ಷಾಂತರದ ಮಾತುಗಳು ಮಾರ್ಧನಿಸುತ್ತಿವೆ. ಅದರಲ್ಲೂ ರಮೇಶ್ ಜಾರಕಿಹೊಳಿ ಕಮಲ ಪಡೆಯಿಂದ ದೂರ ಆಗ್ತಾರೆ ಅನ್ನೋ ಮಾತು ರಾಜ್ಯ ರಾಜಕಾರಣದಲ್ಲಿ ತಲ್ಲಣಕ್ಕೆ ಕಾರಣವಾಗಿತ್ತು. ಆದರೆ ಈ ಎಲ್ಲದಕ್ಕೂ ನಿನ್ನೆಯ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಸ್ಪಷ್ಟನೆ ಸಿಕ್ಕಿದೆ. ಎಲಾನ್ ಮಸ್ಕ್ ಊಹೆಗೂ ನಿಲುಕದಂತಹ ಯೋಚನೆ ಮಾಡುವ ಬಿಸ್ನೆಸ್ ಮ್ಯಾನ್. ಮೊನ್ನೆ ಮೊನ್ನೆಯಷ್ಟೇ $44 ಬಿಲಿಯನ್ಗೆ ಟ್ವಿಟರ್ ಖರೀದಿಸಿದ್ದ ಮಸ್ಕ್ ಜನರನ್ನ ಬಾಹ್ಯಾಕಾಶಕ್ಕೆ ಕಳಿಸುವ ಕನಸನ್ನು ಕಾಣ್ತಿದ್ದಾರೆ. ಈ ನಡುವೆ ಮಸ್ಕ್ ಮೈಂಡ್ಗೆ ಹೊಸ ಐಡಿಯಾ ಒಂದು ಬಂದಿದೆ, ಅದೇ ಜನರ ತಲೆ ಒಳಗೆ ಚಿಪ್ ಸೇರಿಸೋದು. ಪ್ರಥಮ ಚುಂಬನಂ ದಂತ ಭಗ್ನಂ ಅನ್ನೋ ಮಾತೊಂದಿದೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಪ್ರಥಮ ಚುಂಬನಂ ಮದುವೆಯೇ ಭಗ್ನಂ ಅನ್ನೋ ಕಥೆ ನಡೆದಿದೆ. ವರ ವಧುವಿಗೆ ಕೊಟ್ಟ ಮುತ್ತು ಇಡೀ ಮದುವೆಯನ್ನೇ ಮುರಿದು ಬೀಳುವಂತೆ ಮಾಡಿತ್ತು. ಇದು ಒಂದು ಮುತ್ತಿನ ಕಥೆ ಅಲ್ಲ, ಬದಲಾಗಿ 300 ಜನರ ಮುಂದಾದ ಮುತ್ತಿನ ವ್ಯಥೆ.